Radio City. ಲಕಡಿ ಮಾರ್ನಿಂಗ್ ಕೇಳ್ತಾ ಇದೀರಾ ಸೌಜನ್ಯ ನಿಮ್ ಜೊತೆ ಪಕ್ಕಾ ವಾಸ್ತು ಪ್ರಕಾರನೇ ಕಟ್ಟಿರುವಂತಹ ನಮ್ಮ ರೇಡಿಯೋ ಸಿಟಿ ಸ್ಟುಡಿಯೋಸ್ ಅಲ್ಲಿ ಇವಾಗ ರಕ್ಷಿತ್ ಶೆಟ್ಟಿ ಅಂಡ್ ಐಶಾನಿ ಶೆಟ್ಟಿ. ಸಿನಿಮಾದಲ್ಲಿ ಪಾರುಲ್ ಅವರು ಜಗ್ಗೇಶ್ ಅವರು ಒಂದ್ ಪೇರ್ ಆದ್ರೆ ನಿಮ್ಮಿಬ್ರದ್ದು ಒಂದ್ ಪೇರ್. ಅಂಡ್ ಫಾರ್ ದಿ ಫಸ್ಟ್ ಟೈಮ್ ನೀವು ಮೀಟ್ ಮಾಡೋದು ಇವರು ವಾಸ್ತು ಎಕ್ಸ್ಪರ್ಟ್ ಆಗಿ ಏನೋ ಹಾಗೆ ಮಾಡಿ ಹೀಗ್ ಮಾಡಿ ಮನೇಲಿ ಅಂತ ಸಜೆಸ್ಟ್ ಮಾಡ್ತಾ ನಿಮ್ ಮನೆಗೆ ಬರ್ತಾರೆ. ಆ ಮನೆ ಏನ್ ತೋರಿಸಿದೀರಾ? ವೆರಿ ಬ್ಯೂಟಿಫುಲ್ ಹೌಸ್. ನಿಮ್ಮ ತಂದೆ ಅನಂತನಾಗ್ ಅವರು ಮತ್ತೆ ತಾಯಿ ಸುಧಾರಾಣಿ ಅವರು ಮತ್ತೆ ನೀವಿರುವಂತಹ ಮನೆ ಸ್ವಿಜರ್ಲೆ ಶೂಟ್ ಮಾಡಿರೋದು. ಮನೆ ಹೊರಗಿಂದು ಮಾತ್ರ, ಹೊರಗಿನ ಲುಕ್ ಮಾತ್ರ, ಬಟ್ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಶೂಟ್ ಮಾಡಿರೋದು ನಮ್ಮ ಬೆಂಗಳೂರಿನ ಒಂದು ವೆರಿ ಫೇಮಸ್ ಲ್ಯಾಂಡ್ ಮಾರ್ಕ್ ನಲ್ಲಿ, ದಟ್ ಇಸ್ ಬ್ಯಾಂಗ್ಲೋರ್ ಪ್ಯಾಲೇಸ್. ಓಕೆ, ಬ್ಯಾಂಗ್ಲೋರ್ ಪ್ಯಾಲೇಸ್. ಸೊ ಎಂಟ್ರಿ ಕೊಡ್ತಾರೆ ಐಶಾನಿ ಶೆಟ್ಟಿ ಅವರು. ಡೇ ಒನ್ ಸಕ್ಕದಾಗಿದೆ ಪ್ಯಾಲೇಸ್ ಅಲ್ಲಿ ಶೂಟಿಂಗು, ವಾವ್ ಇದಾ ನನ್ನ ಮನೆ ಅಂತೆಲ್ಲ ಖುಷಿಯಿಂದ ಒಳಗೆ ಹೋಗ್ತಾರೆ. ಮೇಕಪ್ ಹಾಕೊಂಡು ಹೊರಗೆ ಬರ್ತಾರೆ, ಮೂರ್ಛೆ ಹೋಗೋದೊಂದು ಬಾಕಿ. ಯಾಕೆ ಎಲ್ಲ ಕಿತ್ತಾಕಿದ್ದಾರೆ ಒಳಗೆ, ಏನು ಬ್ಯಾಂಗ್ಲೋರ್ ಪ್ಯಾಲೇಸ್ ತರನೇ ಇಲ್ಲ, ಏನು ಕಷ್ಟ ಡಬ್ಬ ಒಳಗೆ ಬಂದಂಗಿತ್ತು. ನಂಗೆ ಫುಲ್ ಶಾಕ್ ಆಯ್ತು. ಆಮೇಲೆ ಸರ್ನ ಕೇಳ್ತಾ ಇದಾರೆ ಯಾಕೆ ಈ ತರ ಮಾಡಿದ್ರೆ. ಅಲ್ಲ, ನಿಮ್ ಮನೆಗೆ ಬಂದು ಎಲ್ಲ ಕಿತ್ತಾಕ್ತಾರಲ್ವಾ ರಕ್ಷಿತ್ ಮತ್ತೆ ಜಗ್ಗೇಶು, ಅದಕ್ಕೆ ಈ ತರ ಆಗಿದೆ ಅಂತ. ಸೊ ಕಂಪ್ಲೀಟ್ಲಿ ಪ್ಯಾಲೇಸ್ ತರನೇ ಇರ್ಲಿಲ್ಲ, ಮನೆ ತರನೂ ಇಲ್ಲ. ಅದಕ್ಕೆ ಆ ಸಿನಿಮಾದಲ್ಲೂ ಕೂಡ ಸುಧಾರಾಣಿ ಅವರು ನನ್ನ ಅಮ್ಮನ ಪಾತ್ರ ಪ್ಲೇ ಮಾಡ್ತಾರೆ. ಶೀಸ್ ಕಂಪ್ಲೀಟ್ಲಿ ಇರಿಟೇಟೆಡ್, ಈ ಮಗಳು ಏನ್ ಮನೆಯೆಲ್ಲ ಕಿತ್ತಾಕಿದಾಳೆ, ಇವ್ರಿಗೆ ಸರಿ ಸರಿ ಇಲ್ವಾ, ವಾಸ್ತು ಎಕ್ಸ್ಪರ್ಟ್ ಅಂದ್ಬಿಟ್ಟು ಮನೆಯೆಲ್ಲ ಕಿತ್ತಾಕಿರ್ತೀನಿ. ಸೊ ಇದೆಲ್ಲ ಇವ್ರದೇ ಕೆಲಸ, ರಕ್ಷಿತ್ ಅವ್ರ ಕೆಲಸ. ಅವ್ರು ಯಾಕೆ ಮಾಡಿದಾರೆ ಅಂತ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಸೀನ್ ಎಲ್ಲ ನೀವು ಸಿನಿಮಾದಲ್ಲಿ ನೋಡಿದಾಗ ಇಲ್ಲಿ ರೇಡಿಯೋ ಸಿಟಿಲಿ ಏನೇನು ಮಾತುಗಳನ್ನ ಕೇಳಿದ್ರೆ ಐಶಾನಿ ಅವ್ರು ಹೇಳಿದ್ದು ಅದನ್ನ ಕಣ್ಮುಂದೆ ತಗೊಂಡ್ಬರ್ಬೇಕು. ಎಷ್ಟು ಕ್ಲೀನ್ ಆಗಿತ್ತು ಫಸ್ಟ್ ಇದು, ಇವ್ರು ಹೋಗಿ ಮೇಕಪ್ ಹಾಕ್ಸ್ಕೊಂಡು ಬರೋಷ್ಟು ಫುಲ್ ಗಲೀಜಾಗಿತ್ತು ಅಂತ. ಬೈ ದ ವೇ ರಕ್ಷಿತ್ ಅವರೇ, ಫಾರ್ ದಿ ಫಸ್ಟ್ ಟೈಮ್ ಐಶಾನಿಗೆ ನಿಮ್ ಜೊತೆ ಆಕ್ಟ್ ಮಾಡಬೇಕು ಅಂತ ಅನ್ಸಿದ್ದು ಈವನ್ ಬಿಫೋರ್ ವಾಸ್ತು ಪ್ರಕಾರ ಆಫರ್ ಅವ್ರಿಗೆ ಬರೋದಕ್ಕಿಂತ ಮುಂಚೆನೆ? ಯಾವಾಗಂತ ಗೊತ್ತಾ ನಿಮ್ಗೆ? ಹೇಳಿ ಪರಲ್ಲ ನೀವು ಅದೇ ನಂಗೆ ಹೇಳ್ಯಾರ ಅವ್ರು ಆಲ್ರೆಡಿ ಪೂರ್ತಿ ಸ್ಟೋರಿ. ಸರಿ ಹೇಳಿ. ಅದೇ ಉಳಿದವರು ಕಂಡಂತೆ ಸಿನಿಮಾ ನೋಡಿದ್ರು, ಅವಾಗ ಫ್ರೆಂಡ್ ಹತ್ರ ಹೇಳಿದ್ರಂತೆ ವರ್ಕ್ ಮಾಡ್ಬೇಕು, ರಕ್ಷಿತ್ ಜೊತೆ ವರ್ಕ್ ಮಾಡ್ಬೇಕು ಅಂತ. ಮೇಲೆ ಕುತ್ಕೊಂಡು ತಾಸ್ತು ಅಂತ ಹೇಳಿದ್ರು. ಅದು ನಿಜ ಆಗಿದೆ. ಬಟ್ ರಕ್ಷಿತ್ ಅವರು, ಒಂದು ಸೀಕ್ರೆಟ್ ನ ಮೇಂಟೈನ್ ಮಾಡಿದ್ದಾರೆ, ಇಲ್ಲಿವರೆಗೂ ತುಂಬಾ ಕಡೆ ಇದನ್ನ ಹೇಳಿಲ್ಲ. ಇವ್ರು ಈ ಒಂದು ಕೆಲಸನ ಮಾಡಿದ್ರೆ ದೇವರು ನಿಜವಾಗ್ಲೂ ತಪಾಸ್ತು ಅಂದು ಅವ್ರು ಕೇಳಿದ ವರದಲ್ಲೆಲ್ಲ ಕೊಡ್ತಾನಂತೆ. ಕೊಟ್ಟಿದ್ದಾನೆ ಕೂಡ, ಕೊಡ್ತಾ ಇರ್ತಾನೆ ಕೂಡ ಮುಂದಕ್ಕೂ, ಅದು ರಕ್ಷಿತ್ ಅವರ ನಂಬಿಕೆ. ಸೊ ವಾಸ್ತು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರು ಇದನ್ ಮಾತ್ರ ನಂಬೇ ನಂಬ್ತಾರೆ. ಏನದು ಅಂತ ಗೊತ್ತಾ ಐಶಾನಿ, ಕ್ವೆಶನ್ ಹಾಕಿದೆ ಫುಲ್ ನಿಮ್ ಫೇಸ್ ಮೇಲೆ. ಐಶಾನಿ ಮುಖದ ಮೇಲೆ ಅವಾಗಿಂದ ಇದ್ದಿದ್ ಕ್ವೆಶನ್ ಮಾರ್ಕ್ ಇನ್ನೂ ಹೋಗಿಲ್ಲ. ಓಕೆ, ಏನಂದ್ರೆ ರಕ್ಷಿತ್ ಅವ್ರ ಹತ್ರ ಒಂದು ಪ್ಲೇನ್ ಬುಕ್ ಇದೆ, ಅದ್ರ ಮೇಲೆ ಒಂದು ಗಣೇಶನ್ ಚಿತ್ರ ಇದೆ. ಆ ಬುಕ್ ನಲ್ಲಿ ಅವ್ರು ಏನೇ ಬರೆದ್ರು ನಿಜ ಆಗತ್ತಂತೆ. ಏನೇ ಬರೆದ್ರು, ಹಾಗಂತ ಅವ್ರೆಲ್ಲ ಬರೆಯಲ್ಲ ಅದ್ರಲ್ಲಿ. ಇಲ್ಲಿವರೆಗೂ 9-10 ಶೀಟ್ಸ್ ಮಾತ್ರ ಬರ್ದಿರೋದು. ಓಕೆ, ಸೊ 11 ಶೀಟ್ ಅಲ್ಲಿ ನೆಕ್ಸ್ಟ್ ಬರಿಬೇಕಾಗಿದೆ. ಏನೇ ಬರೆದ್ರು ನಿಜ ಆಗತ್ತೆ. ಐ ಥಿಂಕ್ 10 ಶೀಟ್ ಅಲ್ಲಿ ನಿಮ್ ಜೊತೆ ಆಕ್ಟ್ ಮಾಡ್ಬೇಕಂತಾನೆ ಬರ್ದಿರ್ಬೋದೇನೋ, ಅದು ನಿಜ ಆಗಿದೆ ಗೊತ್ತಿಲ್ಲ. ಬಟ್ ಇದು ಗೊತ್ತಿತ್ತಾ ನಿಮ್ಗೆ? ಹೇಳಿ ರಕ್ಷಿತ್ ಬಗ್ಗೆ. ಅಂದ್ರೆ ಇದ್ರ ಬಗ್ಗೆ ಜಾಸ್ತಿ ಆತರ ಮಾತಾಡಕ್ ಹೋಗಿಲ್ಲ ನಾನು. ಬಟ್ ಒಂದಂತೂ ಗೊತ್ತು ನನ್ಗೆ, 10th ಶೀಟ್ ಅಲ್ಲಿ ವಾಸ್ತು ಪ್ರಕಾರ ಪ್ರಮೋಷನ್ ಸೌಜನ್ಯ ಶೋ ನಲ್ಲಿ ಆಗ್ಲಿ ಅಂತ ಬರ್ದಿದ್ರು. ಅದು ಫಸ್ಟ್ ಶೀಟ್ ಅಲ್ಲಿ ಬರ್ತೀನಿ ಅಂದ್ರೆ ಪ್ರತಿ ಸಿನಿಮಾನು ಸೌಜನ್ಯ ಶೋ ಅಲ್ಲಿ ಆಗ್ಲಿ ಅಂತ ಮೊದಲನೇ ಶೀಟ್ ಅಲ್ಲಿ ಬರ್ದಿದ್ದೆ ನಾನು. ಬುಕ್ ಬಗ್ಗೆ ಹೇಳಿ. ಏನಿಲ್ಲ ಅಂದ್ರೆ ನಾನು ಯಾವತ್ತೂ ಒಮ್ಮೆ ಹಿಂಗೆ ಅವಾಗ ಅವಾಗ ಸ್ಟೇಷನರಿ ಶಾಪಿಂಗ್ ಮಾಡ್ಬೇಕು ಅನ್ನೋದು ಒಂದು ಇಷ್ಟ ಆಗ್ಬಿಡುತ್ತಲ್ವಾ. ಸ್ಟಾರ್ಟಿಂಗ್ ನಾನು ಶಾರ್ಟ್ ಫಿಲ್ಮ್ಸ್ ಮಾಡೋ ಟೈಮಲ್ಲಿ ಅವಾಗ ತಗೊಂಡಿದ್ದು ಬುಕ್ ಅದು. ಸೊ ಬರೆಯಕ್ಕಂತ ಆ ಚಟ ಶುರು ಆದಾಗ, ಬರೆಯೋ ಚಟ ಶುರು ಆದಾಗ ಒಂದಿಷ್ಟು ಸ್ಟೇಷನರಿ ತಗೊಂಡ್ಬರ್ತೀನಿ ಅನ್ನೋದು ಒಂದು ಫುಲ್ ಜೋಶಲ್ಲಿ ಹೋದೆ. ಅವಾಗ ಒಂದು ಬ್ಲೂ ಕಲರ್ ಗಣೇಶನ್ ಚಿತ್ರ ಇರೋ ಒಂದು ಬುಕ್ ಕಾಣಿಸ್ತು. ಇದರಲ್ಲಿ ಎಲ್ಲ ಸುಮ್ಮನೆ ಸುಮ್ಮನೆ ಇದನ್ನು ವೇಸ್ಟ್ ಮಾಡಬಾರ್ದಲ್ಲ, ಚೆನ್ನಾಗಿದೆಯಲ್ಲ ಇದು ಅಂತ ಹೇಳಿ ಅವಾಗ ನಾನೇ ಸುಮ್ಮನೆ ಪ್ರೋಗ್ರಾಮ್ ಮಾಡ್ಕೊಂಡೆ ಮೈಂಡ್ನ. ಏನಂತಂದ್ರೆ ಇದ್ರಲ್ಲಿ ನಾನು ಇನ್ನು ಮುಂದೆ ಏನ್ ಬರೀತೀನಿ ಅದೆಲ್ಲ ನಿಜ ಆಗುತ್ತೆ ಅಂತ. ಸೊ ಆ ಬುಕ್ನ ಹಂಗೆ ಇಟ್ಟಿದ್ದೀನಿ ಇವಾಗ. ಆತರ ನನಗೆ ಆಗ್ಲೇಬೇಕು ನನ್ನ ಲೈಫ್ ಅಲ್ಲಿ ಅಂತಿದ್ದಾಗ ಅದನ್ನ ಹೋಗಿ ಅದರಲ್ಲಿ ಬರೀತೀನಿ. 9-10 ಶೀಟ್ಸ್ ನೀವೇನೆಲ್ಲ ಬರೆದಿದ್ರೆ ಎಲ್ಲ ಆಗಿದೆ. ಅಲ್ಲ, ಎಲ್ಲ ಆಗಿದೆ ಅಂತಲ್ಲ, ಇಟ್ಸ್ ಎ ಬಿಲೀಫ್ ಅಷ್ಟೇ. ಸೌಜನ್ಯ ಶೋ ಅಂತೂ ಆಗ್ತಾನೆ ಇದೆ, ಇಟ್ಸ್ ಬಿಲೀಫ್ ಅಷ್ಟೇ. ಇವತ್ತಲ್ಲ ಆದ್ರೆ ನಾಳೆ ಆಗುತ್ತೆ. ಅಂದ್ರೆ ಇಟ್ಸ್ ಆಲ್ ಮೈ ಲಾಂಗ್ ಟರ್ಮ್ ಡ್ರೀಮ್ಸ್ ನಾನು ಬರೆದಿರೋದ್ರಲ್ಲಿ ಜಾಸ್ತಿ ಆಗಿ ನೋಡೋಣ ಆಗುತ್ತಾ ನೋಡೋಣ. ಯಾರಿಗೂ ತೋರಿಸಿಲ್ಲ ಇಲ್ಲಿವರೆಗೂ ಬುಕ್. ಇಲ್ಲ, ಅದ್ರಲ್ಲಿ ಸ್ಟಾರ್ಟಿಂಗ್ ದ ಫಸ್ಟ್ ಪೇಜ್ ಸೇಸ್ ದಟ್ ಯಾ ಡು ನಾಟ್ ರೀಡ್.
ಫಸ್ಟ್ ಪೇಜ್ ಓದ್ತಾ ಇದ್ದೀನಿ ಸೆಕೆಂಡ್ ಪೇಜ್ ಹೋಗ್ಬೇಡ ಅಂತ ಬರ್ತಿದ್ದೀನಿ. ಓಕೆ ಓಕೆ, ಸೊ ಗಿವನ್ ಅ ಚಾನ್ಸ್ 11 ಶೀಟ್ ಅಲ್ಲಿ ಏನ್ ಬರೀತೀರಾ? ಇವಾಗ ಆ ಬುಕ್ ನನ್ನ ಕೈಲಿದೆ, ನಾನು ನಿಮಗೆ ಕೊಡ್ತಿದ್ದೀನಿ, 11 ಶೀಟ್ ಅಲ್ಲಿ ಏನ್ ಬರ್ದು ನೀವು ಏನೇ ಬರೆದ್ರು ನಿಜ ಆಗುತ್ತೆ, ಏನ್ ಬರೀತೀರಾ? ರಿವೀಲ್ ಮಾಡುವಂತದ್ದು ಏನಾದ್ರು ಹೇಳ್ಬಿಡ್ತೀನಿ ಅಂದ್ರೆ ಸುಮಾರು ಬರ್ದಿದ್ದೀನಿ. ನನ್ ಆಕ್ಚುಲಿ ನನ್ಗೆ ಎಲ್ಲಾ ಡ್ರೀಮ್ಸ್ ಬರ್ದಾಗಿದ್ದೀನಿ ನಾನು ಆಲ್ರೆಡಿ ಅಲ್ಲಿ. ಸೊ ಇನ್ನೇನ್ ಮುಂದೆ ಬರೆಯುವಂತದ್ದು ಏನಿಲ್ಲ. ಇಲ್ಲ ಆಕ್ಚುಲಿ ಇವಾಗ ಬರೆಯಕ್ಕೆ ಸಿಕ್ಕಿದ್ರೆ ಮತ್ತೆ ತಗ್ಸ್ ಆಫ್ ಮಾಲ್ಗುಡಿ ಏನೋ ಅದ್ರ ಬಗ್ಗೆ ಏನಾದ್ರು ಬರೀತು. ತಗ್ಸ್ ಆಫ್ ಮಾಲ್ಗುಡಿ ಒಂದು ಲೆವೆಲ್ಗೆ ಹೋಗ್ಲಿ ಅಂತ. ಯಾ ಮಾಲ್ಗುಡಿ ಮಾಲ್ಗುಡಿ ಡೇಸ್ ಒಂದು ಯಾವ ಲೆವೆಲ್ಗೆ ರೀಚ್ ಆಗಿದೆ ಅಲ್ವಾ, ಅದಕ್ಕೊಂದು ಜಸ್ಟಿಫಿಕೇಶನ್ ಸಿಗ್ಬೇಕಲ್ಲ. ನಾನು ಸಿನಿಮಾ ಮಾಡಿದ್ರೆ ಆ ಸ್ಟ್ಯಾಂಡರ್ಡ್ಸ್ ಮೀಟ್ ಮಾಡ್ಬೇಕು ನಾನು.